ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸೈನ್ ಥೀಟಾ ಮತ್ತೆ ಕಾಸ್ ಥೀಟಾ ನಡುವೆ ಇರತಕ್ಕಂತಹ ರಿಲೇಶನ್ಶಿಪ್ ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಂದು ವರ್ಟಿಕಲ್ ಲೈನ್ ತಗೊಂಡಿದ್ದೀನಿ, ಹಾಗೇನೆ ಹಾರಿಜಾಂಟಲ್ ಲೈನ್ ತಗೊಂಡಿದ್ದೀನಿ. ಈ ವರ್ಟಿಕಲ್ ಲೈನು ಮ್ಯಾಗ್ನಿಟ್ಯೂಡ್ ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಮೇಲೆ ಹೋದಾಗೆ ಅದು ಪಾಸಿಟಿವ್ ಆಗಿರುತ್ತೆ, ಹಾಗಾದ್ರೆ ಪಾಸಿಟಿವ್ 1 ಯೂನಿಟ್ ಗೆ ಒಂದು ಹಾರಿಜಾಂಟಲ್ ಲೈನ್ ನ ಡ್ರಾ ಮಾಡ್ಕೊಂಡಿದ್ದೀನಿ. ಅದೇ ತರಾನೆ ನೆಗೆಟಿವ್ 1 ಗೆ ಮತ್ತೊಂದು ಹಾರಿಜಾಂಟಲ್ ಲೈನ್ ನ ಡ್ರಾ ಮಾಡ್ಕೊಳ್ಳೋಣ. ಈ ಮಧ್ಯದಲ್ಲಿ ಇರ್ತಕ್ಕಂಥ ಹಾರಿಜಾಂಟಲ್ ಲೈನ್ ಆಂಗಲ್ಸ್ ನ ಡಿಗ್ರೀಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ 0 ಡಿಗ್ರಿ, 90 ಡಿಗ್ರಿ ಅಂಡ್ ಎಕ್ಸೆಟ್ರಾ. ಇದಾದ ನಂತರ ಮೊದಲನೇದಾಗಿ ನಾವು ಸೈನ್ ವೇವ್ ನ ಡ್ರಾ ಮಾಡ್ಕೊಳ್ಳೋಣ. ಸೈನ್ ವೇವ್ ನೋಡಿ, ದಿಸ್ ಈಸ್ ಸೈನ್ ವೇವ್. ಇದಾದ ನಂತರ ಕಾಸ್ ವೇವ್ ಡ್ರಾ ಮಾಡ್ಕೊಳ್ಳೋಣ. ಈ ರೆಡ್ ಕಲರ್ ಅಲ್ಲಿ ಬರ್ತಾ ಇರ್ತಕ್ಕಂತಹ ವೇವ್ ಇದು ಕಾಸ್ ವೇವ್, ಇದು ದಿಸ್ ಈಸ್ ಕಾಸ್ ವೇವ್. ಇದಾದ ನಂತರ ಈ ಸೈನ್ ವೇವ್ ಇದೆಯಲ್ಲ, ಸೈನ್ ವೇವ್ ನ ಮತ್ತಷ್ಟು 90 ಡಿಗ್ರಿ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಸೈನ್ ವೇವ್ 360 ಡಿಗ್ರಿ ಇಂದ 450 ಡಿಗ್ರಿ ತನಕ ಎಕ್ಸ್ಟೆಂಡ್ ಆಗಿದೆ. ಅದೇ ತರನೇ ರೆಡ್ ಕಲರ್ ಅಲ್ಲಿ ಇರ್ತಕ್ಕಂತಹ ಕಾಸ್ ವೇವ್ ಇದೆಯಲ್ಲ, ಕಾಸ್ ವೇವ್ ನ ಲೆಫ್ಟ್ ಹ್ಯಾಂಡ್ ಸೈಡ್ ಗೆ 90 ಡಿಗ್ರಿ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಅಂದ್ರೆ -90 ಡಿಗ್ರಿ ತನಕ ಎಕ್ಸ್ಟೆಂಡ್ ಆಗಿದೆ. ಇದಾದ ನಂತರ ನಾವೀಗ ಸೈನ್ ಥೀಟಾ ಮತ್ತೆ ಕಾಸ್ ಥೀಟಾ ಆಗಿರ್ತಕ್ಕಂಥ ರಿಲೇಶನ್ಶಿಪ್ ನ ನೋಡ್ತಾ ಹೋಗೋಣ. ಈಗ ಕಾಸ್ ವೇವ್ ನ ಮೂವ್ ಮಾಡೋದ್ರ ಮುಖಾಂತರ ಸೈನ್ ವೇವ್ ಗೆ ಕೋ ಇನ್ಸೈಡ್ ಮಾಡೋಣ. ರೆಡ್ ಕಲರ್ ಅಲ್ಲಿ ಇರ್ತಕ್ಕಂತಹ ಕಾಸ್ ವೇವ್ ನ ನಾವು 90 ಡಿಗ್ರಿ ಮೂವ್ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಕಾಸ್ ವೇವ್ ಗೆ ಕೋಇನ್ಸೈಡ್ ಆಗುತ್ತೆ. ಅಂದ್ರೆ ಟೋಟಲ್ ಆಗಿ ಈ ಪಾರ್ಟ್ ಇದೆಯಲ್ಲ, 90 ಡಿಗ್ರಿ ಪಾರ್ಟ್ ಇದೆಯಲ್ಲ, ಈ 90 ಡಿಗ್ರಿನ ಸಪ್ರಾಕ್ಟ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಆಫ್ ಥೀಟಾ ಮೈನಸ್ 90 ಡಿಗ್ರಿ. ಮತ್ತೊಮ್ಮೆ ಹಳೆ ಡಯಾಗ್ರಾಮ್ ನೇ ತಗೊಳ್ಳೋಣ. ಸೈನ್ ವೇವ್ ಮತ್ತೆ ಕಾಸ್ ವೇವ್ ಇದೆ. ಈಗ ಉಲ್ಟಾ ಮಾಡ್ಕೊಳ್ಳೋಣ. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಆಫ್ ವಾಟ್? ಈಗ ಪರ್ಪಲ್ ಕಲರ್ ಅಲ್ಲಿ ಇರ್ತಕ್ಕಂತ ಸೈನ್ ವೇವ್ ನ ಶಿಫ್ಟ್ ಮಾಡ್ತಾ ಹೋಗೋಣ. ಸೈನ್ ವೇವ್ ನ 90 ಡಿಗ್ರಿ ಶಿಫ್ಟ್ ಮಾಡಿದಾಗ ಅದು ಕಾಸ್ ವೇವ್ ಗೆ ಕೋ ಇನ್ಸೈಡ್ ಆಗಿದೆ. ಈ 90 ಡಿಗ್ರಿ ಇದೆಯಲ್ಲ, ಈ 90 ಡಿಗ್ರಿನ ಥೀಟಾಗೆ ಆಡ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಕಾಸ್ ಥೀಟಾ ಈಕ್ವಲ್ಸ್ ಸೈನ್ ಆಫ್ ಥೀಟಾ ಪ್ಲಸ್ 90 ಡಿಗ್ರಿ ಆಗುತ್ತೆ. ಫೈನಲ್ ಆಗಿ ಸೈನ್ ಥೀಟಾ ಈಕ್ವಲ್ಸ್ ಕಾಸ್ ಆಫ್ ಥೀಟಾ ಮೈನಸ್ 90 ಡಿಗ್ರಿ. ಅದೇ ತರ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಆಫ್ ಥೀಟಾ ಪ್ಲಸ್ 90 ಡಿಗ್ರಿ. ದಟ್ಸ್ ಇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಪ್ಲೀಸ್.